ಭಾರತ ಮತ್ತು ಚೀನಾದ ಗಡಿ ವಿವಾದ 2023 ರಲ್ಲಿ ಭಾರತದ ಆರ್ಥಿಕತೆಯ ಮೇಲೆ ಅಥವಾ ಭಾರತದ ಜನಸಾಮಾನ್ಯರ ಮೇಲೆ ಏನಾದರೂ ಪರಿಣಾಮ ಬೀರುವಂತಿದೆ? ಭಾರತ ಮತ್ತು ಚೈನಾ ಗಡಿಯಲ್ಲಿ ಸಮಸ್ಯೆ ಹೆಚ್ಚಾದ್ರೆ ಒಳ್ಳೆಯದು ಅಂತ. ಭಾರತ ಇವತ್ತು ಪ್ರಪಂಚದ ನಂಬರ್ 2 ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್. ಇದು ಕಾರಣ ಅಗೇನ್ ಚೈನಾದಿಂದ ಜನ ಹೊರಗಡೆ ಬರ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಇಂಡಿಯಾಕ್ಕೆ ಶಿಫ್ಟ್ ಮಾಡ್ತಾರೆ. ಆ ಶಿಫ್ಟ್ ಆಗಬೇಕು. ಒಂದು ವೇಳೆ ಬಾರ್ಡರ್ ಇಶ್ಯೂ ಎಸ್ಕಲೇಟ್ ಆಗಿ ಯುದ್ಧ ನಡೀತು ಅಂದ್ರೆ ಭಾರತದ ಎಕಾನಮಿ ಮೇಲೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಯುದ್ಧ ಅಂದ ತಕ್ಷಣ ನೀವು ಅಲ್ಲಿ ಹೋಗಿ ದುಡ್ಡನ್ನು ಬರ್ನ್ ಮಾಡೋದು. ನಮ್ಮಲ್ಲಿ ಒಂದಷ್ಟು ಜನ ಮೂರ್ಖರು ಇದ್ದಾರೆ. ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕೈ ಬಿಡ್ದು ಬೇಡ್ಕೋತೀನಿ. ಯಾವುದೋ ಒಂದು ಸಿನಿಮಾ ಲಾಂಚ್ ಆಗ್ತಿದೆ ಅಂದರೆ ಒಂದು ವಾರ ಕೆಲಸ ಬಿಟ್ಟು ನಾವು ಸಿನಿಮಾ ಪ್ರಮೋಷನ್ಗೆ ಮತ್ತೊಂದಕ್ಕೆ ಹೋಗ್ತೀವಿ. ಒಂದು ಎಲೆಕ್ಷನ್ ನಡೆಯುತ್ತೆ ಅಂದರೆ 2 ತಿಂಗಳು ಯಾರೋ ಒಬ್ಬ ರಾಜಕಾರಣಿ ಜೊತೆಗೆ ನಾವು ಹಿಂದೆ ಹೋಗ್ತೀವಿ. ಅವ್ರ ಬಗ್ಗೆ ಪ್ರೀತಿ ಇರ್ಬೋದು, ಓಟ್ ಕೊಡಿ. ನಟರ ಮೇಲೆ ಪ್ರೀತಿ ಇದೆ, ಅವ್ರಿಗೆ ಹೋಗಿ ನೀವು ಒಳ್ಳೆ ರಿವ್ಯೂ ಬರೀವಿ ಆನ್ಲೈನಲ್ಲಿ, ಅವ್ರ ಸಿನಿಮಾ ನೋಡಿ, ಬೇಜಾರೇ ಇಲ್ಲ. ನಿಮ್ಮ ಬದುಕು ಬಹಳ ಪ್ರೆಷಿಯಸ್. ನಿಮ್ಮ ಬದುಕನ್ನು ನೀವು ಇವರ ಮಧ್ಯೆ ಇಟ್ಟುಬಿಟ್ಟು ಅಳತೆ ಹಾಕೋಕ್ಕಾಗಲ್ಲ. ಯಾವನೋ ರಾಜಕಾರಣಿ ಕರೆದ, ಇವತ್ತು ರ್ಯಾಲಿ ಇದೆ, ಇವತ್ತು ಕ್ಯಾಂಪೇನ್ ಮಾಡೋಣ, ಇವತ್ತು ಅಲ್ಲೆಲ್ಲೋ ಹೋಗೋಣ, ಮತ್ತೊಂದು ಫಂಕ್ಷನ್ ಇದೆ ಬಾ ಅಂತ ಹೇಳಿ ಕರೀತಾರೆ. ದಯವಿಟ್ಟು ಹೋಗಿ. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ನಮ್ಮ ಜೊತೆಗೆ ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಸಿಇಒ ಆಗಿರುವಂಥ ಸಿ ಎಸ್ ಸುಧೀರ್ ಸರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋವಿಡನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆಫ್ಟರ್ ಪ್ಯಾಂಡಮಿಕ್ ಎಷ್ಟು ಎಫೆಕ್ಟ್ ಆಯಿತು ಅಂತೇಳಿ ಎಲ್ರಿಗೂ ಕೂಡ ಗೊತ್ತು. ಎಷ್ಟು ಜನ ಕೆಲಸ ಕಳ್ಕೊಂಡ್ರು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು, ಎಲ್ಲ ನೋಡಿದ್ದೀವಿ. ಎಲ್ಲ ಸುಧಾರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಮತ್ತೆ ಈಗ ಚೀನಾದಲ್ಲಿ ಸ್ಟಾರ್ಟ್ ಆಗಿದೆ. ಸೊ 2023 ಕೋವಿಡ್ ಭಯ ಮತ್ತೆ ನಮ್ಮನ್ನು ಸುತ್ತಕೊಳ್ಳುತ್ತಾ ಅಂತ. ಇದು ನಾನು ಚೈನಾದ ಕೋವಿಡ್ ಸಮಸ್ಯೆ ಬಗ್ಗೆ ನೋಡ್ತಾ ಇದ್ದೆ. ನಿಮಗೆ ಚೈನಾದ ಕೋವಿಡ್ ಸಮಸ್ಯೆ ನೋಡಿದ್ರೆ ಸುಮಾರು 60% ಜನಕ್ಕೆ ಬಂದು ಹೋಯ್ತಂತೆ. ಹೌದು, ಇದೊಂದು ಫ್ಲೂ. ಈಗ ನಿಮಗೆ ನಮ್ಮ ದೇಶದಲ್ಲೂ ಕೂಡ ಜ್ವರ ಶೀತ ಇದ್ದಾಗ ನೀವು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಕೋವಿಡ್ ಪಾಸಿಟಿವ್. ಆ ಸಿವಿಯಾರಿಟಿ ಇತ್ತಲ್ಲ ಮೊದಲು, ಅದಿಲ್ಲ. ಮತ್ತೆ ನಮ್ಮಲ್ಲಿ ಪ್ರಾಬ್ಲಮ್ ಒಂದು ಇಮ್ಯೂನಿಟಿ ಡೆವಲಪ್ ಆಗಿದೆ. ಸೊ ಹಾಗಾಗಿ ಅಷ್ಟು ಭಯ ಪಡೋದು ಬೇಡ ಅಂತ ಅನ್ಸುತ್ತೆ. ಬಟ್ ಪ್ರಿಕಾಷನ್ಸ್ ತಗೊಳ್ಳಿ. ಸೊ ಕೋವಿಡ್ ಇಂದ 2023 ಹಾಳಾಗತ್ತಾ? ನನ್ನ ಪ್ರಕಾರ ಇಲ್ಲ. ಸೊ ಆ ಚಿಂತೆ ಬೇಡ ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಹೇಗೆ, ನಾನು ಚೈನಾದ ಕೋವಿಡ್ ಸಮಸ್ಯೆಯನ್ನು ಬಹಳ ಡೀಪ್ ಆಗಿ ಸ್ಟಡಿ ಮಾಡಿ ಇದನ್ನು ಹೇಳ್ತಾ ಇದ್ದೀನಿ. ನಥಿಂಗ್ ಟು ವರಿ ಅಂತ. ವಂಡರ್ಫುಲ್. ತುಂಬ ಜನಕ್ಕೆ ಒಂದು ಭಯ ಈಗ ಹೋಗುವಂತ ಚಾನ್ಸಸ್ ಇರುತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಸುದ್ದಿ ಆಗಿದ್ದು, ಆಮೇಲೆ ರಿಸೆಷನ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ದೊಡ್ಡ ಎಫೆಕ್ಟ್ ಬಿದ್ದಿದ್ದು ಇದರಿಂದ ಅಂತ ಹೇಳ್ತಾರೆ, ರಷ್ಯಾ ಉಕ್ರೇನ್ ವಾರ್. ಸೊ ಅದು ಇನ್ನೂ ಕೂಡ ಮುಗಿಯುವಂತಕ್ಕೆ ಕಾಣಿಸ್ತಾ ಇಲ್ಲ, ನಡೀತಾನೆ ಇದೆ. ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ? ಇದೀಗ ರಷ್ಯಾ ಉಕ್ರೇನ್ ವಾರ್ ಆಯ್ತಲ್ಲ, ಅವಾಗ ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ದು ಎಲ್ಲ ನೀವು ನೋಡ್ಬಿಟ್ರೆ ಇಡೀ ಪ್ರಪಂಚ ಹೆದರ್ಬಿಟ್ಟಿತ್ತು. ಹೌದು, ಈಗ ರಷ್ಯಾ ಉಕ್ರೇನ್ ವಾರ್ ಹೆಂಗೆ ಅಂದ್ರೆ, ನಮ್ಮ ಪಕ್ಕದ ಮನೇಲಿ ಇಬ್ರು ಅಕ್ಕಪಕ್ಕದವ್ರು ನೈಬರ್ ಜಗಳಾಡ್ತಿದಾರಲ್ಲ, ಆ ತರ ಆಗ್ಬಿಟ್ಟಿದೆ. ಅದನ್ನ ಯಾರು ಸೀರಿಯಸ್ ಆಗಿ ತಗೋತಿಲ್ಲ. ಇನ್ಫ್ಯಾಕ್ಟ್ ವರ್ಲ್ಡ್ ಹಸ್ ಮೂವ್ಡ್ ಇನ್ ಟು ಅ ನಾರ್ಮಲ್ ಸಿಚುವೇಶನ್. ಬಟ್ ಆದ್ರೆ ರಷ್ಯಾದ ಜೊತೆ ಭಾರತದ ಸಂಬಂಧ ಚೆನ್ನಾಗಿದ್ದರಿಂದ ನಮಗಿಲ್ಲಿ ಪೆಟ್ರೋಲಿಯಂ ವಿಚಾರದಲ್ಲಿ ಸಮಸ್ಯೆ ಆಗಿಲ್ಲ. ಇಲ್ಲ ಅಂದಿದ್ರೆ ನೀವು ಪೆಟ್ರೋಲ್ ಡೀಸೆಲ್ ಪ್ರೈಸ್ ಸಿಕ್ಕಾಪಟ್ಟೆ ಮೇಲೆ ಹೋಗಿರ್ತಿತ್ತು. ನೀವು ಇಂಗ್ಲೆಂಡಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ನೋಡಿ, 200% ಮೇಲೆ ಹೋಗಿದೆ ಈ ರಷ್ಯಾ ಉಕ್ರೇನ್ ವಾರ್. ಹೌದು ಹೌದು ಹೌದು, 200% 200% ಮೇಲೆ ಹೋಗಿದೆ. ಇಂಗ್ಲೆಂಡಲ್ಲಿ, ಯುರೋಪಲ್ಲಿ ತತ್ತರಿಸಿ ಹೋಗಿದೆ, ಫ್ಯೂಲ್ ಸಪ್ಲೈ ಇಲ್ಲ. ಭಾರತ ಪ್ರಾಬ್ಲಮ್, ಮೋದಿ ಬಹಳ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ರಷ್ಯಾದ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿದ್ರಿಂದ ನಮಗೆ ಪೆಟ್ರೋಲಿಯಂ ವಿಚಾರದಲ್ಲಿ ಸಮಸ್ಯೆನೇ ಆಗಿಲ್ಲ. ಈ ಅರಬ್ ಕಂಟ್ರೀಸ್ ಎಲ್ಲ ನಮ್ಮನ್ನು ಡಾಮಿನೇಟ್ ಮಾಡೋ ಕೂಡ ಆಗಿಲ್ಲ. ಅದು ಬಹಳ ಮುಖ್ಯವಾಗಿ. ಹಾಗಾಗಿ ರಷ್ಯಾ ಉಕ್ರೇನ್ ವಾರಿಂದ ಭಾರತಕ್ಕೇನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಪ್ರಪಂಚದ ಗ್ಲೋಬಲಿ ಕೂಡ ಇದು ಪ್ರಾಬ್ಲಮ್ ಈಗ ನಾರ್ಮಲ್ ಆಗ್ತಾ ಇದೆ. ಬಟ್ ರಷ್ಯಾ ಅವ್ರು ಹಠ ಬಿಡಲ್ಲ, ಬಿಡ್ತಾ ಇಲ್ಲ. ಆದರೆ ಒಂದು ವರದಿಯ ಪ್ರಕಾರ ವ್ಲಾಡಿಮಿರ್ ಪುಟಿನ್ ಅವರಿಗೆ, ರಷ್ಯಾದ ಅಧ್ಯಕ್ಷರ ಆರೋಗ್ಯ ಸ್ವಲ್ಪ ಹದಗೆಡ್ತಿದೆ, ಸುಧಾರಿಸ್ತಿಲ್ಲ ಅಂತ ಇದೆ. ಅದೇನಾದ್ರು ಆಗಿ ಹಳಹೋಗಲಿ ಬಿಡಬಿಡಯ್ಯ ಅಂತ ಏನಾದರೂ ಆದರೆ ಯುದ್ಧ ನಿಲ್ಲಬಹುದು. ಬಟ್ ಇವತ್ತಿಗೆ ಕೇಳಿದ್ರೆ, ಓ ಯುದ್ಧದಿಂದ ಏನಾದ್ರು ಸಮಸ್ಯೆ ಆಗ್ತಿದ್ಯಾ, ರಿಸೆಷನ್ ಅದರಿಂದ ಬರುತ್ತಾ? ಇಲ್ಲ, ಅದರಿಂದ ಏನು ಸಮಸ್ಯೆ. ಸೊ ಯಾರು ಆ ಯುದ್ಧದ ಬಗ್ಗೆ ಭಯ ಪಡಬೇಕಾಗಿದ್ದಿಲ್ಲ. ಇನ್ನು ನೆಕ್ಸ್ಟ್ ಭಾರತದ ವಿಚಾರದಲ್ಲಿ ನಾವು ಮಾತನಾಡಿದಾಗ ಆಗಾಗಲೇ ನಮಗೆ ಕಾಣಿಸೋದೇನು ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾದ ಗಡಿ ಭಾಗದಲ್ಲಿ ಆಗುವಂಥ ಗಲಾಟೆಗಳು. ಮೊನ್ನೆ ಮೊನ್ನೆ ತಾನೇ ಮತ್ತೆ ಚೀನಾದವರು ಏನೇನೋ ಮಾಡಲಿಕ್ಕೆ ಟ್ರೈ ಮಾಡಿದರು. ಸೊ ಈ ಭಾರತ ಮತ್ತು ಚೀನಾದ ಗಡಿ ವಿವಾದ 2023 ಭಾರತದ ಆರ್ಥಿಕತೆಯ ಮೇಲೆ ಅಥವಾ ಭಾರತದ ಜನಸಾಮಾನ್ಯರ ಮೇಲೆ ಏನಾದರೂ ಪರಿಣಾಮ ಬೀರುವಂಥ ಚಾನ್ಸಸ್? ಇನ್ಫ್ಯಾಕ್ಟ್ ನನಗೆ ಭಾರತ ಮತ್ತು ಚೈನಾ ಗಡಿಯಲ್ಲಿ ಸಮಸ್ಯೆ ಹೆಚ್ಚಾದರೆ ಒಳ್ಳೆಯದು ಅನ್ಸುತ್ತೆ. ಯಾಕೆ? ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಇದೆಯಲ್ಲ,
ಅವರಿಗೆ ಒಂದು ಕಾರಣ ಬೇಕು ಚೈನಾವನ್ನು ದೂರ ಇಡಕ್ಕೆ. ಭಾರತದಲ್ಲಿ ಇವತ್ತು ಎಷ್ಟೋ ಜನ ಸಣ್ಣ ಪುಟ್ಟ ಉದ್ದಿಮೆದಾರರು ಸಮಸ್ಯೆ ಅನುಭವಿಸೋದಕ್ಕೆ ಕಾರಣ ಚೈನಾ. ಎಲ್ಲ ಆಟಿಕೆಗಳೆಲ್ಲ ಚೈನಾ. ಇವತ್ತು ಭಾರತ ಟಾಯ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕಂತಿದೆ. ನೀವು ಮೊದಲೆಲ್ಲ ಹೋಗಿ ನೋಡಿದ್ರೆ ಯಾವುದೇ ಮಾಲ್ ಹೋಗಿ ಎಂಥದ್ದೇ ಆಟದ ಸಾಮಾನು ಹುಡುಕಿ ಎಲ್ಲ ಚೈನಾ ಮೇಡ್ ಇನ್ ಚೈನಾನೇ. ಇವತ್ತು ಕಡಿಮೆ ಆಗ್ತಿದೆ, ಇನ್ನು ಸಾಲದು. ಬಟ್ ನನ್ನ ಪ್ರಕಾರ ಬಾರ್ಡರಲ್ಲಿ ಡಿಸ್ಪ್ಯೂಟ್ ಜಾಸ್ತಿ ಆದ ತಕ್ಷಣ ನಮಗೆ ಕಾರಣ ಸಿಗುತ್ತೆ ಚೈನಾದ ಮಾರ್ಕೆಟ್ ಅನ್ನು ನಿಲ್ಲಿಸೋದಕ್ಕೆ. ಇದು ಮಾಡಿದ್ದಾರೆ ಕೂಡ, ನೀವು ನೋಡಿರಬೇಕು ಎಷ್ಟೋ ಚೈನಾ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಹೋಯ್ತು, ಎಷ್ಟೋ ಆಪ್ಗಳನ್ನ ಬ್ಯಾನ್ ಮಾಡೋದು. ಹಾಗಾಗಿ ಚೈನಾವನ್ನು ದೂರ ಇಡೋದಕ್ಕೆ ಈ ಥರದ ಡಿಸ್ಪ್ಯೂಟ್ ಆಗಬೇಕು. ಚೈನಾ ನಮ್ಮ ಜೊತೆ ಫ್ರೆಂಡ್ಶಿಪ್ ಅಂತ ಹೋಯ್ತು ಅಂದರೆ, ಈಗ ನೆಹರು ಅವರ ಇದೊಂದು ಎಲ್ಲ ಕಡೆ ಹರಿದಾಡ್ತಿತ್ತು, ನೀವು ನೋಡಿರಬೇಕು ಬಾಯ್ ಬಾಯ್ ಅಂತ ಹೇಳಿ ಇಂಡೋ ಚೈನಾ ಬಾಯ್ ಬಾಯ್ ಅಂತ ಮಾಡಿಬಿಟ್ರೆ ನಮ್ಮನ್ನು ನುಂಗು ಬಿಡ್ತಾರೆ ಅವರು. ಯಾಕೆಂದ್ರೆ ನೀವು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ರೇಟಲ್ಲಿ ಕಾಂಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬ್ರದರ್ನೆಲ್ಲ ಅವರೊಂದು ಕಂಪ್ನಿ ರನ್ ಮಾಡ್ತಾರೆ, ಅವ್ರು ಹೇಳ್ತಾ ಇದ್ರು ಚೈನಾದಲ್ಲಿ ಹೋಗ್ಬಿಟ್ಟು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಏನಾಗತ್ತಲ್ಲ, ಅವರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಅಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತೀವಲ್ಲ ಅದನ್ನ ಇಲ್ಲೇ ಮಾಡಿದ್ರೆ ಇಲ್ಲಿ 100 ರೂಪಾಯಿ ಆಗುತ್ತೆ, ಅಲ್ಲಿ ಹೋಗಿ ತಂದ್ರೆ 35 ರೂಪಾಯಿ ಇಲ್ಲಿ ಬರುತ್ತೆ. ಯಾಕೆ ಇಲ್ಲಿ ಮಾಡ್ತೀರಿ ಹೇಳಿ, 35 ರೂಪಾಯಿ ಸಿಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಡಿಸ್ಪ್ಯೂಟ್ ಸ್ವಲ್ಪ ಇರಬೇಕು, ಅದು ಯಾವಾಗಲೂ ಹಂಗೆ ಇರಬೇಕು. ಅದು ಅಂದ್ರೆ ಆ ಡಿಸ್ಪ್ಯೂಟ್ ಎಂಡ್ ಆಗಬಾರ್ದು, ಆಗಬಾರ್ದು. ನಮ್ಮ ಸೈನಿಕರ ಮೇಲೆ ನಮಗಂತೂ ಬಹಳ ನಂಬಿಕೆ ಇದೆ, ಪುಣ್ಯಕ್ಕೆ ಯಾವುದು ಜೀವಹಾನಿ ಆಗಿಲ್ಲ, ಆಗೋದು ಬೇಡ. ಬಟ್ ಅಲ್ಲಿ ಹಾಗೆ ಇರಲಿ ಸಮಸ್ಯೆ, ಆದಷ್ಟು ಅವರನ್ನು ದೂರ ಹೌದು ಹೌದು. ಮತ್ತೆ ಈಗಿನ ಅಧ್ಯಕ್ಷ ಏನಿದಾರಲ್ಲ ಅವ್ರು ಇರೋ ತನಕ ಅವ್ರ ಮನುಷ್ಯ ಸರಿ ಇಲ್ಲ ಅವರು, ಹಾಗಿದ್ರು ಈ ತರದ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಚೈನಾಕ್ಕೆ ಒಂಥರ ಸಮಸ್ಯೆಗಳು ಶುರುವಾಗಿದೆ ಅಂತ ಅನ್ಸುತ್ತೆ ನನಗೆ. ಚೈನಾದ ಎಕಾನಮಿಯ ಗ್ರೋತ್ ಕೂಡ ಈಗ ನಾವು ಸುಮಾರು 7.5% ಅಲ್ಲಿ ಗ್ರೋತ್ ಆಗ್ತಿದ್ದೀವಿ, ಅವ್ರದ್ದು ಗ್ರೋತ್ ಒಂದು 2.5-3% ಇದೆ. ಮತ್ತೆ ಚೈನಾದಲ್ಲಿ ತೈವಾನ್ ಜೊತೆಗೆ ಯುದ್ಧ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಈಚೆ ಕಡೆ ಹಾಂಗ್ಕಾಂಗಲ್ಲೂ ಕೂಡ ಸಮಸ್ಯೆ ಆಗ್ತಿದೆ. ಸೊ ಹಾಗಾಗಿ ಇವರಿಗೆ ಅವರ ಅಗ್ರೆಷನ್ನು, ಗ್ರೀಡು, ದುರಾಸೆ, ಅದರಿಂದ ಪ್ರಾಬ್ಲಮ್ ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಭಾರತ ಇವತ್ತು ಪ್ರಪಂಚದ ನಂಬರ್ 2 ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್. ಇದಕ್ಕೆ ಕಾರಣ ಅಗೇನ್ ಚೈನಾದಿಂದ ಜನ ಹೊರಗಡೆ ಬರ್ತಿದ್ದಾರೆ. ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಈಗ ಇಂಡಿಯಾಕ್ಕೆ ಸಪ್ಲೈ ಮಾಡ್ತಿದ್ದಾರೆ, ಶಿಫ್ಟ್ ಮಾಡ್ತಿದ್ದಾರೆ. ಆ ಶಿಫ್ಟ್ ಆಗಬೇಕು. ಸೊ ಹಾಗಾಗಿ ನನಗೆ ಬಾರ್ಡರ್ ಇಶ್ಯೂ ಇರೋದ್ರಿಂದ ಒಂದು ವೇಳೆ ಬಾರ್ಡರ್ ಇಶ್ಯೂ ಎಸ್ಕಲೇಟ್ ಆಗಿ ಯುದ್ಧ ನಡೀತು ಅಂದರೆ ಭಾರತದ ಎಕಾನಮಿ ಮೇಲೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಯುದ್ಧ ಅಂದ ತಕ್ಷಣ ನೀವು ಅಲ್ಲಿ ಹೋಗಿ ದುಡ್ಡನ್ನು ಬರ್ನ್ ಮಾಡೋದು, ಅಲ್ಲಿ ಮದ್ದು ಗುಂಡುಗಳ ರೂಪದಲ್ಲಿ ದುಡ್ಡನ್ನು ಬರ್ನ್ ಮಾಡ್ತೀರಿ, ಆಟೋಮ್ಯಾಟಿಕಲಿ ಎಕಾನಮಿಗೆ ತೊಂದರೆ ಆಗುತ್ತೆ. ಸರ್ಕಾರದಲ್ಲಿ ಡೆವಲಪ್ಮೆಂಟ್, ಈಗ ನಮ್ಮಲ್ಲಿ ಇವತ್ತು ಹೊಸ ರೈಲ್ವೆ ಟ್ರ್ಯಾಕ್ ಹಾಕ್ತಿದ್ದೀವಿ, ಹೊಸ ರೈಲ್ವೆ ಸ್ಟೇಷನ್ಗಳನ್ನ ಮಾಡ್ತಿದ್ದೀವಿ, ಏರ್ಪೋರ್ಟ್ಗಳನ್ನ ಮಾಡ್ತಿದ್ದೀವಿ, ರೋಡ್ಗಳನ್ನ ಮಾಡ್ತಿದ್ದೀವಿ. ಯಾಕೆ ಮದ್ದುಗುಂಡಿನ ಮೇಲೆ ದುಡ್ಡಾಕ್ತಿಲ್ಲ? ಯಾವಾಗ ಯುದ್ಧ ಶುರು ಆಯಿತು ಅಲ್ಲಿ ಮದ್ದುಗುಂಡಲ್ಲಿ ಸುಡ್ತೀವಿ. ಸೊ ಬುದ್ಧಿವಂತಿಕೆಯಿಂದ ಅಲ್ಲಿ ಪ್ಲಾನ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಎಸ್ಕಲೇಟ್ ಆಗದಂತೆ ನೋಡ್ಕೋಬೇಕು. ಮತ್ತೆ ಚೈನಾನ ಹೆದರಿಸೋದಕ್ಕೆ ಭಾರತಕ್ಕೆ ಇವತ್ತು ಎಲ್ಲ ಶಕ್ತಿ ಇದೆ. ಯಾಕಂದ್ರೆ ಭಾರತದ ಜೊತೆಗೆ ಗ್ಲೋಬಲ್ ಪವರ್ಗಳು ನಿಂತಿದ್ದಾವೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡಬೇಕು. ಇನ್ನೊಂದು, ಯಾಕಂದ್ರೆ ನಮ್ಮ ದೇಶದ ವಿಚಾರ ಬಂದಾಗ ನಾವು ಇದನ್ನು ಮಾತನಾಡಲೇಬೇಕು, ಇದು ಹಣಕಾಸಿನ ವಿಚಾರದಲ್ಲೂ ಹಿಂಗೆ ಎಫೆಕ್ಟ್ ಆಗ್ಬೋದು ಅಂತೇಳಿ 9 ರಾಜ್ಯಗಳಿಗೆ ಕರ್ನಾಟಕ ಸೇರಿದಂತೆ 2023 ಎಲೆಕ್ಷನ್ ಬರ್ತಾ ಇದೆ. ಸೊ ಇದು ಯಾವ ತರ, ನಾನು ಮೊದಲೇ ಹೇಳಿದೆ ಇದನ್ನು, ಹೌದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದೆ. ಈಗ ಪ್ರತಿಯೊಬ್ಬ ಜನಸಾಮಾನ್ಯನ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ, ಈ ಎಲೆಕ್ಷನ್ಗಳು ಒಂದು ಸ್ವಲ್ಪ ಡರ್ಟಿ ಆಗಿಬಿಡುತ್ತೆ. ಕೆಲವು ಸರಿ ಏನಾಗುತ್ತೆ, ನಿಮಗೆ ಕ್ಲಿಯರ್ ಮೆಜಾರಿಟಿ ಸಿಕ್ಬಿಡ್ತು ಅಂದ್ರೆ ಎಲೆಕ್ಷನಲ್ಲಿ ಒಳ್ಳೇದು. ಈಗ ನಿಮಗೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ಗೆ ಸಿಕ್ತು, ವೆರಿ ಗುಡ್. ಬಿಜೆಪಿಗೆ ಗುಜರಾತಲ್ಲಿ ಕ್ಲೀನ್ ವಿಕ್ಟರಿ ಸಿಕ್ತು, ವೆರಿ ಗುಡ್. ಆ ಥರ ಆಗಬೇಕು. ಕೊಯಲಿಷನ್ ಗೌರ್ಮೆಂಟ್ ತಂತ್ರ ಅತಂತ್ರ ಆಗಿಬಿಟ್ಟು ಈ ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಹಾಳು ಮಾಡಿಬಿಡ್ತಾರೆ ದೇಶದ ಆರ್ಥಿಕತೆಯನ್ನು. ಸೊ ಹಾಗಾಗಬಾರ್ದು. ಮತ್ತೆ ನಮಗೆ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಿ ಎಲೆಕ್ಷನ್ ಇದೆ, ಇದು ಜನಸಾಮಾನ್ಯರ ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ನಾನು ಹೇಳ್ತೀನಿ, ನಮ್ಮಲ್ಲಿ ಒಂದಷ್ಟು ಜನ ಮೂರ್ಖರು ಇದ್ದಾರೆ, ನನ್ನ ಸ್ನೇಹಿತರಿಗೆ ಎಲ್ರಿಗೂ ಕೈ ಬಿಡಿದು ಬೀಳ್ಕೊತೀನಿ. ನಿಮಗೆ ಯಾವುದೋ ಒಂದು ಸಿನಿಮಾ ಲಾಂಚ್ ಆಗ್ತಿದೆ ಅಂದರೆ ಒಂದು ವಾರ ಕೆಲಸ ಬಿಟ್ಟು ನಾವು ಸಿನಿಮಾ ಪ್ರಮೋಷನ್ಗೋ ಮತ್ತೊಂದಕ್ಕೋ ಹೋಗ್ತೀವಿ. ಒಂದು ಎಲೆಕ್ಷನ್ ನಡೆಯುತ್ತೆ ಅಂದರೆ 2 ತಿಂಗಳು ಯಾರೋ ಒಬ್ಬ ರಾಜಕಾರಣಿ ಜೊತೆಗೆ ನಾವು ಹಿಂದೆ ಹೋಗ್ತೀವಿ. ಅವ್ರ ಬಗ್ಗೆ ಪ್ರೀತಿ ಇರ್ಬೋದು, ವೋಟ್ ಕೊಡಿ. ಸಿನಿಮಾ ನಟರ ಮೇಲೆ ಪ್ರೀತಿ ಇದೆ, ಅವ್ರಿಗೆ ಹೋಗಿ ನೀವು ಒಳ್ಳೆ ರಿವ್ಯೂ ಬರೀರಿ ಆನ್ಲೈನಲ್ಲಿ, ಅವ್ರ ಸಿನಿಮಾ ನೋಡಿ, ಬೇಜಾರೇ ಇಲ್ಲ. ನಿಮ್ಮ ಬದುಕು ಬಹಳ ಪ್ರೆಷಿಯಸ್, ನಿಮ್ಮ ಬದುಕಿದೆಯಲ್ಲ, ನಿಮ್ಮ ಬದುಕನ್ನು ನೀವು ಇವರ ಮಧ್ಯೆ ಇಟ್ಟುಬಿಟ್ಟು ಅಳತೆ ಹಾಕೋಕ್ಕಾಗಲ್ಲ.
ಯಾವನೋ ರಾಜಕಾರಣಿ ಕರೆದ, ಇವತ್ತು ರ್ಯಾಲಿ ಇದೆ, ಇವತ್ತು ಕ್ಯಾಂಪೇನ್ ಮಾಡೋಣ, ಇವತ್ತು ಅಲ್ಲೆಲ್ಲೋ ಹೋಗೋಣ, ಮತ್ತೊಂದು ಫಂಕ್ಷನ್ ಇದೆ ಬಾ ಅಂತ ಹೇಳಿ ಕರೀತಾರೆ. ದಯವಿಟ್ಟು ಹೋಗ. ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಇಯರಲ್ಲಿ ಪ್ರೊಡಕ್ಟಿವಿಟಿ ಅಟ್ಲೀಸ್ಟ್ 20% ಕಡಿಮೆ ಆಗುತ್ತೆ. ಗೌರ್ಮೆಂಟ್ ಪ್ರೊಡಕ್ಟಿವಿಟಿ ಅಂತೂ 30% ಕಡಿಮೆ ಆಗುತ್ತೆ. ಈಗ ನೋಡಿ, ನಮ್ಮ CM ಅಥವಾ ನಮ್ಮ ಮಿನಿಸ್ಟರ್ಸ್ ಯಾವ ಕಾರ್ಯಕ್ರಮ ನಿಷ್ಠೆಯಿಂದ ಡೆವಲಪ್ಮೆಂಟ್ ದೃಷ್ಟಿಯಿಂದ ಮಾಡ್ತಿದ್ದಾರೆ? ಎಲ್ಲವೂ ಕೂಡ ಜನರನ್ನ ಅಪೀಸ್ ಮಾಡು ಹೋಗ್ಬಿಡು. ಅದು ತಪ್ಪಂತ ಹೇಳಲ್ಲ, ಯಾಕಂದ್ರೆ ಅವರಿಗೂ ಕೂಡ ಪವರಿಗೆ ಬರಬೇಕು ಅಂತ ಇರುತ್ತೆ, ಮತ್ತೆ ಮಾಡಿದ ಕೆಲಸ ಜನರಿಗೆ ರೀಚ್ ಆಗಬೇಕು ಅಂತ ಇರುತ್ತೆ. ಆದ್ರೆ ಬಟ್ ಇಡೀ ಪ್ರೊಡಕ್ಟಿವಿಟಿ ಹೋಗ್ಬಿಡತ್ರಿ ಸರ್ಕಾರದ ಎಂಟೈರ್. ಈ ವರ್ಷ ನಿಮ್ಗೆ ಎಲೆಕ್ಷನ್ ಇಯರಲ್ಲಿ ಅಧಿಕಾರಿಗಳೆಲ್ಲ ಸೋಂಬೇರಿಗಳಾಗ್ಬಿಡ್ತಾರೆ, ಬಹಳ ಕಷ್ಟ ಆಗ್ಬಿಡುತ್ತೆ. ಏನೋ ಸುಮ್ಮನೆ ಒತ್ತಡಕ್ಕೆ ಏನೋ ಮಾಡೋದು, ಕಾಟಾಚಾರಕ್ಕೆ ಮಾಡೋದು ಹಾಗಾಗುತ್ತೆ. ಅದಕ್ಕಾಗಿ ಅದ್ರ ಮಧ್ಯ ಬೇರೆ ನಿಮಗೆ ಮಾರ್ಚ್ ಏಪ್ರಿಲ್ಗೆ ಮೇಗೆ ಎಲೆಕ್ಷನ್ನು, ಫೆಬ್ರವರಿ ಮಾರ್ಚಿಗೆ ಬಜೆಟ್ಟು, ಆ ಬಜೆಟ್ ಕೂಡ ನೋಡಿ, ಈಗ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಮತ್ತೆ ಇವರೇ ಬಂದ್ರು ಮತ್ತೆ ಬಜೆಟ್ ಅನೌನ್ಸ್ ಮಾಡೇ ಮಾಡ್ತಾರೆ, ಹೊಸ ಸರ್ಕಾರ ಬಂದ್ರೆ ಅವ್ರಿಗೆ ಬೇಕಾದಂಗೆ ಮಾಡ್ಕೋತಾರೆ, ಸುಮ್ಮನೆ ಅನೌನ್ಸ್ ಮಾಡಿ. ಸೊ ಹೀಗಾಗಿ ಸರ್ಕಾರದ ಮೆಷಿನರಿ ನಿಮಗೆ ಇನ್ಎಫಿಷಿಯಂಟ್ ಆಗುತ್ತೆ, ಮತ್ತೆ ಜನ ಎಲೆಕ್ಷನ್ ಹೆಸರಲ್ಲಿ ಒಂದು ಎರಡು ತಿಂಗಳು ಕಷ್ಟಪಡ ಸುಮ್ಮನೆ ಕೆಲಸ ಮಾಡದೆ ತಿಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಬಾರ್ದು. ಅದಕ್ಕೋಸ್ಕರ ನನ್ನ ಸಜೆಷನ್ನು, ಜನರು ಭಾಳ ಅವೇರ್ನೆಸ್ ಆಗಿರಬೇಕು. ಮತ್ತು ಎಲೆಕ್ಷನಿಂದ ಒಂದು ವೇಳೆ ಕರ್ನಾಟಕದಲ್ಲಿ ಹಂಗೆ ಅಸೆಂಬ್ಲಿ ಆಯಿತು ಅಂತ ಡೆವಲಪ್ಮೆಂಟ್ ವರ್ಕ್ ಆಗ್ತಿರಲ್ಲ, ನೀವು ನೋಡಿರಬೇಕು. ಬೆಂಗಳೂರಲ್ಲಿ ರೋಡ್ ಕೆಲಸಗಳು ವರ್ಷಾನುಗಟ್ಟಲೆ ನಡೆದಿರಲಿಲ್ಲ. ಅವಾಗ ಫಸ್ಟಿಗೆ ಅಸೆಂಬ್ಲಿ ಇದೆಲ್ಲ ಆಯ್ತಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಯಾವ ರೋಡ್ ಕೆಲಸ ಆಗಿಲ್ಲ. ನಿಮ್ಗೆ ಗೊತ್ತುಂಟ, ಇವತ್ತು ನಮ್ಮ ದೇಶದಲ್ಲಿ ಈ ಕನ್ಸ್ಟ್ರಕ್ಷನ್ ಲೇಬರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ಕೆಲಸ ಕೊಡೋದೇನು? ಪಬ್ಲಿಕ್ ವರ್ಕು, ರೋಡ್ ಕನ್ಸ್ಟ್ರಕ್ಷನ್ ಆಗಬೇಕು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳಾಗಬೇಕು. ಇದಾಗಬೇಕು ಅಂದರೆ ಸರ್ಕಾರ ದುಡ್ಡು ಕೊಡಬೇಕು, ಸರ್ಕಾರದಿಂದ ಪ್ರಾಜೆಕ್ಟ್ ಅನೌನ್ಸ್ ಆಗಬೇಕು. ಎಲೆಕ್ಷನ್ ಇರಲ್ಲ, ಯಾವುದು ಆಗಲ್ಲ, ನೀತಿ ಸಂಹಿತೆ ಅಂತ ಆಗುತ್ತೆ, ಮತ್ತೊಂದಾಗುತ್ತೆ. ಹಾಗಾಗಿ ಅವ್ರಿಗೆ ಕೆಲಸ ಸಿಗಲ್ಲ, ಭಾಳ ಕಷ್ಟಪಡ್ತಾರೆ ಅವರು. ಸೊ ಹಾಗಾಗಿ ಎಲೆಕ್ಷನ್ನು ಆ ಲೆಕ್ಕದಲ್ಲಿ ಡೇಂಜರಸ್. ಇಲ್ಲ ಖಂಡಿತ ಸರ್. ಇನ್ನು ಟೋಟಲ್ ಆಗಿ 2022 ಏನೇನು ಆಯಿತು, ಅದು ಹೆಂಗೆ 2023 ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟರಿ. ನಾನು ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಮಾತನಾಡಬೇಕು, ವೈಯಕ್ತಿಕವಾಗಿ ಅದು ಯಾವ ಥರ ಪರಿಣಾಮವನ್ನು ಬೀರುತ್ತೆ ಒನ್ ಬೈ ಒನ್ ಮಾತಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲಿ ವೀಕ್ಷಕರೇ, 2022 ಘಟನೆಗಳು 2023 ಹೇಗೆ ಪ್ರಭಾವವನ್ನು ಬೀರ್ಬೋದು ಅಥವಾ ಅಫೆಕ್ಟ್ ಆಗ್ಬೋದು ಅಂತ ಹೇಳೋದ್ರ ಬಗ್ಗೆ ಸುಧೀರ್ ಸರ್ ತುಂಬ ಚೆನ್ನಾಗಿ ತಿಳಿಸಿಕೊಟ್ರು. ಸೊ ಅವ್ರು ಹೇಳಿದ್ದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಹಾಗಿದ್ರೆ 2023 ವೈಯಕ್ತಿಕವಾಗಿ ಯಾವ್ಯಾವ ಸೆಕ್ಟರ್ನಲ್ಲಿ ಏನೇನು ಸಮಸ್ಯೆಗಳು ಉದ್ಭವ ಆಗ್ಬೋದು, ಇದರಿಂದ ಏನೇನು ಆಗುತ್ತೆ, ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಈಗಾಗಲೇ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್.